ತಾಲೂಕಿನ ಬಡ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಆರ್ಥಿಕ ಸಹಾಯ ಮಾಡಲಾಗುವುದು ಎಂದು ರಾಜ್ಯ ಜೆಡಿಎಸ್ ನ ಕೋರ್ ಕಮಿಟಿಯ ಸದಸ್ಯ ಸಮೃದ್ಧಿ ಮಂಜುನಾಥ್ ತಿಳಿಸಿದ್ದಾರೆ। ತಾಲೂಕಿನ ಊರುಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಸಂಘ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಬಡತನದಿಂದ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬದವರು ನನ್ನನ್ನು ಭೇಟಿ ಮಾಡಿದರೆ ಅವರಿಗೆ ನನ್ನ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ। ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತರೂ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇನೆ। ಸುಮಾರು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಲ್ಯಾಪ್ಟಾಪ್ ಗಳನ್ನು ವಿತರಣೆ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ। ತಾಲೂಕಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಲಂಚ್ ಅವತಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೋದ್ರು ಲಂಚ್ ಅವತಾರ ಸೋ ಯಾವ ಡಿಪಾರ್ಟ್ಮೆಂಟ್ ಗೋದ್ರು ಲಂಚ್ ಅವತಾರ ಲಂಚ್ ಅವತಾರ ಲಂಚ್ ಚಪ್ಪಾಳಿನ ಲಂಚ ಕೊಡಿದ್ರ ಲಂಚ್ ಅವತಾರ ಈ ಲಂಚ್ ಅವತಾರ ಹೋಗಬೇಕಾದ್ರೆ ಸೊ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋ ಧರ್ಮ ಮತ್ತು ಕಾಲ ನಮ್ಮ ಹತ್ರ ಬಂದಾಗ ನಾವು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲೊಂದು 5 ವರ್ಷ ನಾವು ವನವಾಸವನ್ನು ಬೀಳಬೇಕಾಗುತ್ತೆ ಸೊ ಈ ಸಂದರ್ಭಕ್ಕೆ ಬಂದಾಗ ನಾಗರಾಜನ್ ಅವರು 177ನೇ ಡೈರಿ ಸಂಘ ಸ್ಥಾಪನೆ ಮಾಡ್ತಾ ಇದ್ದಾರೆ ನಾನು ಎಲ್ಲಾ ಕಡೆ ಕೇಳ್ಕೊಂಡು ನನ್ನ ಅಕ್ಕ ತಂಗಿರಲ್ಲಿ ಕೇಳ್ಕೊಳ್ಳೋದು ಒಂದೇ ಊರು ವಿಚಾರಕ್ಕೆ ಬಂದಾಗ ದೇವಸ್ಥಾನ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಆ ಊರು ಉದ್ಧಾರ ಆಗಲ್ಲ ಯಾಕಂದ್ರೆ ಇವತ್ತು ಊರು ಉದ್ಧಾರ ಆಗಲ್ಲ ಯಾಕಂದ್ರೆ ಈ ಮೂರು ವಿಚಾರಗಳಲ್ಲಿ ತಾತ್ಪರ್ಯ ಅಂದ್ರೆ ನೀವು ಒಗ್ಗಟ್ಟಿಂದ ಇರಬೇಕು ರಾಜಕಾರಣ ಬಂದಾಗ ರಾಜಕಾರಣ ಮಾಡಬೇಕು ಸ್ವಾಗತ ಬಂದಾಗ ಸ್ವಾಗತ ಬಯಸಬೇಕು ಊರಬ್ಬ ಬಂದಾಗ ಊರಬ್ಬ ಮಾಡಬೇಕು ನಾವೆಲ್ಲ ಗೊತ್ತು ನಾನು ಪಿಎಂ ಆದ್ರೂನು ಸಿಎಂ ಆದ್ರೂನು ಲಾಸ್ಟ್ ಸತ್ತಾಗ ಬರೋದು ಏನ ನಮ್ಮೂರಿಗೆ ಯಾಕೆ ಹೇಳಿ ನಮ್ಮೂರಿಗೆ ಬರೋದು ಆ ಊರಲ್ಲಿ ನಾಲ್ಕು ಜನ ಚೆನ್ನಾಗಿ ಇಟ್ಕೊಂಡಾಗ ಮಾತ್ರ ಆ ವ್ಯಕ್ತಿ ಚೆನ್ನಾಗಿರ್ತಾನೆ ಅವೋ ಬೆಂಗಳೂರಿಗೆ ಹೋಗಿ ಅಲ್ಲಾಡೋದು ಇಲ್ಲಿ ಬಂದು ಉಲ್ಲಾಡೋದು ಅಂತ ಏನಾಗುತ್ತೆ ಕಷ್ಟ ಆಗುತ್ತದೆ ಊರಲ್ಲಿ ಅಕ್ಕ ತಂಗಿನ ಅಂತಂಬಂದ್ರ ಅಕ್ಕಪಕ್ಕದ ಮನೆಯವರನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಜೀವನ ಕೂಡ ಚೆನ್ನಾಗಾಗುತ್ತೆ ನಾವು ಸ್ವರ್ಗಕ್ಕೆ ಸ್ವರ್ಗನೂ ಇಲ್ಲೇ ಇದೆ ನರಕನೂ ಇಲ್ಲೇ ಇದೆ ಅದೆಲ್ಲ ನಮ್ಮ ಕೈಯಲ್ಲಿ ಇದೆ ಸ್ವರ್ಗನೂ ನಮ್ಮ ಕೈಯಲ್ಲಿ ಇದೆ ನರಕ ನಮ್ಮ ಇದೆ ಯಾವ ಕುಟುಂಬದಲ್ಲಿ ನೆಮ್ಮದಿ ಇರ್ತದೋ ಯಾವ ಕುಟುಂಬದಲ್ಲಿ ಅಕ್ಕ ತಂಗಿ ಚೆನ್ನಾಗಿ ಇರ್ತಾರೋ ಯಾವ ಕುಟುಂಬದಲ್ಲಿ ಗಂಡ ಹೆಂಡತಿ ಚೆನ್ನಾಗಿ ಇರ್ತಾರೋ ಅದನ್ನೇ ಸ್ವರ್ಗ ಒಂದು ಸರಿ ಗಂಡ ಹೆಂಡತಿ ಕಿತ್ತಾಡ ಸ್ವಲ್ಪ ದೂರ ಹೋಗಲಿ ಅದೇ ನರಕ ಸೋ ದಯವಿಟ್ಟು ನಿಮ್ಮ ಸಂಘಕ್ಕೆ ಒಳ್ಳೆಯದಾಗಲಿ ಇಡೀ ನಮ್ಮ ಊರ್ಕುಂಟು ಮಿಟ್ಟೂರು ಪಂಚಾಯಿತಿ ಎಲ್ಲ ನಿಮ್ಮ ಊರ್ಕುಂಟು ಮಿಟ್ಟೂರಿಗೂ ಮತ್ತು ಪಂಚಾಯಿತಿಗೆ ಒಳ್ಳೆಯದಾಗಲಿ ನಾಗರಾಜನ್ ಅವರು ಇನ್ನೂ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾ ಇರಲಿ ತುಂಬ ಸಂಘಗಳು ಉತ್ಪತ್ತಿ ಮಾಡ್ತಾವ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಬಹುಶಃ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಣ್ಣ ನಿಮ್ಮನ್ನು ಗೆಲ್ಸಿದ್ದಕ್ಕೆ ನಿಮ್ಮ ನಿಮ್ಮ ಗೆಲುವಿಗೆ ನಾವು ಶ್ರಮ ವಹಿಸಿದ್ದಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ ನಿಮ್ಮ ಎಲ್ಲ ಕೆಲಸಗಳಿಗೂ ಒಳ್ಳೆ ಕೆಲಸಗಳು ಸದಾ ನಿಮ್ಮ ಜೊತೆ ಇರ್ತೀನಿ ಇದು ಅವರ ಅಣ್ಣವರು ಹೇಳ್ತಾ ಇದ್ರು ನನ್ನ ದೇವಸ್ಥಾನಕ್ಕೆ ನಾನು ದುಡ್ಡು ಕೊಟ್ಟೆ ಸಹಾಯ ಮಾಡಿದ್ರು ಅದು ನನ್ನ ಹಕ್ಕು ಯಾಕಂದ್ರೆ ನಾನು ಸೋತೋಗ್ಬಿಟ್ಟಿದ್ದೀನಪ್ಪ ಅಂದ್ಬಿಟ್ಟು ದೂರ ಹೋಗ್ಬಿಟ್ಟು ಎಲೆಕ್ಷನ್ ಟೈಮ್ ಬರೋದು ಅವನು ಕಮರ್ಷಿಯಲ್ ಆಗ್ಬಿಡ್ತಾನೆ ಸೋತ ಮೇಲೆ ನನ್ನ ವ್ಯಕ್ತಿತ್ವನ ನನ್ನ ಕ್ಯಾರೆಕ್ಟರ್ ನಮ್ಗೆ ತೋರಿಸೋದು ನನ್ನ ಧರ್ಮ ಆಗುತ್ತೆ ಅದರಿಂದ ಎಲ್ಲಾ ಊರುಗಳಿಗೂ ಬೆಳಿ ಮಾಡ್ತಾ ಇದ್ದೀನಿ ಬಡವ ಮಕ್ಕಳಿಗೆ ಲ್ಯಾಪ್ಟಾಪ್ಸ್ ತಗೊಳ್ತಾ ಇದ್ದೀನಿ ಮಕ್ಕಳಿಗೆ ಓದಿಸ್ತಾ ಇದ್ದೀನಿ ಕೆಲವು ಮಕ್ಕಳಿಗೆ ಎಲ್ಲಾ ತರ ಫೀಸ್ ಕಟ್ತಾ ಇದ್ದೀನಿ ಆರೋಗ್ಯ ಕಾಪಾಡಿದ್ದೀನಿ ಮದುವೆ ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ಭಗವಂತ ನಿನ್ನ ಕೈಲಿ ಹಾಗೋ ಆಗುತ್ತೆ ಹೋಗು ಅಂತ ಇಲ್ಲಿ ಕಳಿಸಿದ್ದಾನೆ ನನ್ನ ಕೈಲಾದ್ರೂ ನಾನು ಮಾಡಬೇಕಾಗುತ್ತೆ ಸೊ ನಿಮ್ಮೆಲ್ಲರಿಗೂ ಹೇಳ್ತೀನಿ ಯಾರಾದರೂ ಬಡ ಮಕ್ಕಳಿದ್ರೆ ಖಂಡಿತವಾಗ್ಲೂ ನಾನು ಮೀಟ್ ಮಾಡಿ ಆ ಮಕ್ಕಳು ಓದಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ದಿವಸ ಏನಾದರೂ ಅವಕಾಶ ಕೊಟ್ಟರೆ ನಿಮ್ಮ ಒಂದು ಮನೆ ಬಾಗಿಲು ಕಾಯುತ್ತ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಆಶೀರ್ವಾದ ಶೇವಬಳಸಿ ನನ್ನ ಮೇಲೆ ಇರಲಿ ಅಂತ ಇಷ್ಟು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ನನ್ನ ಸಂಘದ ಸದಸ್ಯರಿಗೂ ಊರುಕುಂಟೆ ಮಿಟ್ಟೂರು ಪಂಚಾಯಿತಿ ಸದಸ್ಯರಿಗೂ ವಿಶೇಷವಾಗಿ ನನ್ನ ಅಕ್ಕ ತಂಗಿರು ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ।